ಬಂಗಾರಪೇಟೆಯಲ್ಲಿ ತಳಮಟ್ಟದಿಂದ ಬಿಜೆಪಿ ಸಂಘಟನೆ ಮಾಡಿ ಮತ್ತೆ ಅಧಿಕಾರಕ್ಕೆ ತರುವುದಾಗಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕೇಶವ ಪ್ರಸಾದ್ ಅವರು ತಿಳಿಸಿದ್ದಾರೆ. ಪಟ್ಟಣದ ಕೆಸಿ ರೆಡ್ಡಿ ಮಿನಿ ಹಾಲ್ನಲ್ಲಿ ಆಯೋಜಿಸಿದ್ದ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರಾದ ಹಾಗೂ ವಿಸ್ತಾರಕರ ಸಭೆಯಲ್ಲಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಅವರ ಆಡಳಿತದಲ್ಲಿ ದೇಶದ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಆಡಳಿತ ನೀಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಹಾಗೂ ಪಡೆದಿರುವ ಫಲಾನುಭವಿಗಳ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಹಾಗೂ ಪಡೆದಿರುವ ಫಲಾನುಭವಿಗಳ ಅಭಿಪ್ರಾಯ ಪಡೆಯಲು ಕಾರ್ಯಕರ್ತರು ಹಳ್ಳಿ ಹಳ್ಳಿಗೆ ಸಂಚರಿಸಬೇಕು ಎಂದು ರಾಷ್ಟ್ರೀಯ ಅಧ್ಯಕ್ಷರಾದ ಸೂಚನೆಯ ಮೇರೆಗೆ ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ಶಕ್ತಿ ಕೇಂದ್ರದ ಪ್ರಮುಖರ ಸಭೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ವಿಭಾಗದ ಪ್ರಭಾರಿ ಭಾರತೀಯ ಜನತಾ ಪಕ್ಷದ ಕೆಲಸವನ್ನ ತಳಮಟ್ಟದಲ್ಲಿ ಗಟ್ಟಿಗೊಳಿಸಬೇಕು ಅಂತ ಹೇಳಿ ಬೂತ್ ಸಮಿತಿಗಳು ಮತ್ತು ಪೇಜ್ ಪ್ರಮುಖರ ತಂಡವನ್ನು ನಾವು ಕಟ್ತಾ ಇದ್ದೀವಿ. ಪೇಜ್ ಸಮಿತಿಗಳನ್ನು ಗಟ್ಟಿ ಮಾಡಬೇಕು ಅಂಥೇಳಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮಂಡಲಗಳಲ್ಲಿ ನಮ್ಮ ಶಕ್ತಿಯನ್ನು ವಿಸ್ತರಿಸಬೇಕು. ಮುಂಬರುವಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರು ತುಂಬ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರು, ರಾಜ್ಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಕರೆಯ ಮೇರೆಗೆ ನಾವು ಜನರನ್ನು ತಲುಪ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಸವಲತ್ತುಗಳನ್ನು ಕೂಡ ಮತ್ತು ಯಾರು ಆ ಸವಲತ್ತುಗಳನ್ನು ಪಡೆದಿದ್ದಾರೋ ಅವ್ರಿಗೂ ಕೂಡ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಸರ್ಕಾರ ಮಾಡುವಂಥದ್ದಿದೆ ಅಂತ ಹೇಳಿದ್ದೀವಿ. ಇವತ್ತು ಬಜೆಟ್ ಇದೆ, ಇದೊಂದು ಜನಪರ ಬಜೆಟ್ಟು. ಮತ್ತೆ ಮೊದಲನೇದಾಗಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸ್ತಾ ಇರುವಂತಹ ಪ್ರಥಮ ಬಜೆಟ್ ಇದು. ಈ ಬಾರಿ ಅವರು ಜನರೆಲ್ಲ ಗಮನದಲ್ಲಿಟ್ಟುಕೊಂಡು ವಿಶೇಷ ಸವಲತ್ತುಗಳನ್ನು ಕೊಡ್ತಾ ಸಮಾಜದ ಸರ್ವಾಂಗೀಣ ಉನ್ನತಿಗೆ ಸರ್ವಸ್ಪರ್ಶಿಯಾದಂತಹ ಬಜೆಟ್ ಅನ್ನು ಅವರು ಇವತ್ತು ಮಂಡನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾರ್ಯಾಲಯ ಕಟ್ಟಡವನ್ನು ಕೂಡ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಜಿಲ್ಲಾ ಕಾರ್ಯಾಲಯ ಕಟ್ಟಡಕ್ಕೆ ಹಣ ಸಂಗ್ರಹವನ್ನು ಕಾರ್ಯಕರ್ತರ ಮಧ್ಯದಿಂದ ಹಿತೈಷಿಗಳ ಮಧ್ಯದಿಂದ ನಾವು ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರತ್ರನೂ ನಾವು ಹೋಗಿ ಹಣ ಸಂಗ್ರಹ ಮಾಡಿ ಕಾರ್ಯಾಲಯ ಕಟ್ಟಡವನ್ನು ಪೂರ್ಣ ಮಾಡ್ತಾ ಇದ್ದೀವಿ ನಾವು. ಇದರ ಜೊತೆಗೆ ಯುಕ್ರೇನ್ ಯುದ್ಧದಲ್ಲಿ ಯಾರು ಸಂಕಷ್ಟಕ್ಕೊಳಗಾಗಿರುವಂಥ ವಿದ್ಯಾರ್ಥಿಗಳಿದ್ದಾರೋ ಕೋಲಾರದಿಂದ ಬಂದಿರುವಂತಹ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ತಾ ಧೈರ್ಯ ತುಂಬುತ್ತಾ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮ್ಮ ಜೊತೆ ನಿಲ್ಲುತ್ತೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಅವ್ರಿಗೆ ಮತ್ತು ಅವ್ರ ಮನೆಯವರಿಗೆ ನಾವು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಪಕ್ಷದ ಸೇರ್ಪಡೆ ಕಾರ್ಯಕ್ರಮವನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಬೂತ್ ಮಟ್ಟದಿಂದ ಮಂಡಲ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಮುಂಬರುವಂತಹ ದಿನಗಳಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಹಾಗಾಗಿ ಪಕ್ಷ ಬಗ್ಗೆ ಒಲವಿರುವಂತಹ ಎಲ್ಲರನ್ನೂ ಪಕ್ಷಕ್ಕೆ ಸೇರಿಸ್ಕೋತಾ ಇದ್ದೀವಿ. ಬೇರೆ ಪಕ್ಷದಿಂದ ಬರ್ತೀವಿ ಅನ್ನುವಂಥವ್ರಿಗೂ ಸ್ವಾಗತ. ದೊಡ್ಡ ಪ್ರಮಾಣದಲ್ಲಿ ಪಕ್ಷದ ಸೇರ್ಪಡೆ ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊತಾ ಇದ್ದೀವಿ.